ಒತ್ತಡ ಹಾಗೂ ಬೆಳೆಯನ್ನು ರಕ್ಷಿಸೋದಕ್ಕಾಗಿ ಏನೆಲ್ಲ ಪ್ರಯತ್ನಗಳು ನಡೆದಿವೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು. ಕೆಲವು ದಿವಸಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ನಡೆಸಿ 5 ತಾಸುಗಳವರೆಗೆ ವಿದ್ಯುತ್ತನ್ನು ಒದಗಿಸೋದಕ್ಕೆ ಏನೇನು ಕ್ರಮ ಆಗಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡಿ ಸೂಚನೆಯನ್ನು ಕೊಟ್ಟಿದ್ದರು. ಹಾಗೆ 5 ತಾಸುಗಳನ್ನು ನಾವು ಕೊಡ್ತಾಯಿದ್ವಿ. ಕೆಲವು ಕಡೆ ಕಬ್ಬು ಭತ್ತ ಈ ಬೆಳೆಗಳು ಇರೋದರಿಂದ ಇದೇ ಸಮಯಕ್ಕೆ ಇನ್ನೂ ಹೆಚ್ಚಿನ ವಿದ್ಯುತ್ತನ್ನು ಪೂರೈಕೆ ಮಾಡಲೇಬೇಕು ಅನ್ನುವ ಅನಿವಾರ್ಯತೆ ಕಾರಣ ಈಗಾಗಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಆದೇಶದಂತೆ 6 ಗಂಟೆಗಳ ಕಾಲ ನೀರಾವರಿ ಪಂಪ್ಸೆಟ್ಗಳಿಗಾಗಿ ನಿರಂತರವಾದಂಥ ಅಥವಾ 4 ತಾಸು ಮತ್ತು 2 ತಾಸು ಇದರ 6 ಅವರ್ಸ್ ಕಂಟಿನ್ಯೂಸ್ಲಿ ಆರ್ 4 ಅವರ್ಸ್ ಪ್ಲಸ್ 2 ಅವರ್ಸ್ ಹಗಲು ಮತ್ತು ರಾತ್ರಿ ಪಾಳೆಯೊಳಗೆ 3-ಫೇಸ್ ವಿದ್ಯುತ್ ನೀಡಲಾಗುವುದು. ಇದನ್ನು ನಿರ್ಣಯ ಮಾಡಿದ್ದೇವೆ. ನಾಳೆಯಿಂದ ಇದು ಜಾರಿಗೊಳ್ತದೆ. ನಮ್ಮ ಜಿಲ್ಲೆಯೊಳಗೆ ರೈತರು ಸಹಕಾರ ನೀಡಬೇಕು ಅಂತೇಳಿ ಕೋರ್ತೀವಿ. ನಮ್ಮ ಜಿಲ್ಲೆಯೊಳಗೆ ಇವತ್ತು ಚೀಫ್ ಇಂಜಿನಿಯರ್ ಟೆಕ್ನಿಕಲ್ ಈಗೇನು ಮಾಡಿದ್ದಾರೆ, ಎಲ್ಲ ಜಿಲ್ಲೆಗಳೊಳಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯೊಳಗೆ ಕಮಿಟಿಗಳನ್ನು ಮಾಡಿದ್ದಾರೆ ತೆಗೆದುಕೊಳ್ಳಿ. ಈಗ 4+2, 3+3 ಅಥವಾ 6 ಅವರ್ಸ್ ಕಂಟಿನ್ಯೂಸ್ಲಿ ಇಂಥವೇನು ಇರ್ತಾವಲ್ಲ, ದೇರ್ ಆರ್ ಸಮ್ ಮಾಡಿಫಿಕೇಷನ್ಸ್ ಮೈನರ್. ಕೆಲವು ಕಡೆ 6 ತಾಸು ಲೋಡ್ ಜಗ್ಗುವಂಥ ಗ್ರಿಡ್ಗಳಿಲ್ಲ, ಅಥವಾ ಕೆಲವರು ನಮಗೆ ನೀವು 6 ತಾಸು ಕಂಟಿನ್ಯೂಸ್ ಆಗಿ ಕೊಟ್ಟರಿ ಅಂದರೆ ನಮ್ಮ ಬೋರ್ವೆಲ್ಗಳಲ್ಲಿ 6 ತಾಸು ನೀರು ಬರೋದಿಲ್ಲ, ಅಲ್ಲಿ ನೀವು ಡಿಸ್ಕಂಟಿನ್ಯೂ ಮಾಡಿ ಮತ್ತೆ